ಹಲೋ, ನಮಸ್ಕಾರ. ಇಂದಿನ ಈ ವಿಡಿಯೋ ಭಾಗದಲ್ಲಿ ದಕ್ಷಿಣ ಭಾರತದ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವ ಟಾಪ್ 5 ನಟಿಯರ ಬಗ್ಗೆ ತಿಳಿಯಲಿದ್ದೇವೆ. ಹಾಗಾದರೆ ಸಮಯ ವ್ಯರ್ಥ ಮಾಡುವುದು ಬೇಡ, ಬನ್ನಿ ವಿಡಿಯೋ ಶುರು ಮಾಡುವ. ನಂಬರ್ 5, ತಮನ್ನಾ ಭಾಟಿಯಾ. ಚಾನ್ಸೋ ರೋಷನ್ ಎಂಬ ಹಿಂದಿ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ 2005 ಕಾಲಿಟ್ಟ ತಮ್ಮಣ್ಣ ಎಲ್ಲ ಕಾಲದ ಬಹುಬೇಡಿಕೆಯ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಮಿಲ್ಕಿ ಬ್ಯೂಟಿ ಎಂದು ಜನರು ಕರೆಯುವ ತಮ್ಮಣ್ಣ ತೆಲುಗು, ತಮಿಳು, ಹಿಂದಿ ಚಿತ್ರಗಳಲ್ಲಿ ಸಕ್ರಿಯರಾಗಿದ್ದಾರೆ. ಅದಲ್ಲದೆ 2018 ಬಿಡುಗಡೆಯಾದ ಕನ್ನಡ ಚಿತ್ರ KGF Chapter 1 ಚಿತ್ರದಲ್ಲಿ ಒಂದು ಹಾಡಿಗೆ ಸ್ಟೆಪ್ ಹಾಕಿ ಗಮನ ಸೆಳೆದಿದ್ದರು. ಬಾಹುಬಲಿ 1, ಬಾಹುಬಲಿ 2, F2, F3 ಎಂಟರ್ಟೈನ್ಮೆಂಟ್ ಎಂಬಿತ್ಯಾದಿ ಹಿಟ್ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಪ್ರಸ್ತುತ ತಮ್ಮಣ್ಣ ಒಂದು ಚಿತ್ರಕ್ಕೆ 2-3 ಕೋಟಿ ಸಂಭಾವನೆ ಪಡೆಯುತ್ತಾರೆ. ನಂಬರ್ 4, ರಶ್ಮಿಕಾ ಮಂದಣ್ಣ. ಇತ್ತೀಚೆಗೆ ಬಿಡುಗಡೆಗೊಂಡ ಬ್ಲಾಕ್ಬಸ್ಟರ್ ಪುಷ್ಪ ಚಿತ್ರದ ಮೂಲಕ ಭಾರತದಾದ್ಯಂತ ಗಮನ ಸೆಳೆದ ರಶ್ಮಿಕಾ ಮಂದಣ್ಣ 2015 ಕಿರಿಕ್ ಪಾರ್ಟಿ ಎಂಬ ಸೂಪರ್ ಹಿಟ್ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದರು ಎಂಬುದು ಎಲ್ಲರಿಗೂ ತಿಳಿದ ಸಂಗತಿಯೇ. ಬಳಿಕ ಟಾಲಿವುಡ್ನತ್ತ ಮುಖ ಮಾಡಿದ ರಶ್ಮಿಕಾ ಗೀತಾ ಗೋವಿಂದಂ, ಭೀಷ್ಮ, ಸರಿಲೇರೆ ನೀಕೆವರು ಎಂಬ ಹಿಟ್ ಚಿತ್ರಗಳಲ್ಲಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಅದಲ್ಲದೆ ಯಜಮಾನ, ಅಂಜನಿ ಪುತ್ರ, ಪೊಗರು ಎಂಬಿತ್ಯಾದಿ ಕನ್ನಡದ ಹಿಟ್ ಚಿತ್ರದಲ್ಲಿ ಹೀರೋಯಿನ್ ಆಗಿಯೂ ಕಾಣಿಸಿಕೊಂಡಿದ್ದರು. ಪ್ರಸ್ತುತ ಅವರು ಒಂದು ಚಿತ್ರಕ್ಕೆ 3-4 ಕೋಟಿಯಷ್ಟು ಸಂಭಾವನೆ ಪಡೆಯುತ್ತಾರೆ. ನಂಬರ್ 3, ಸಮಂತಾ. 2010 ಓ ಮಾಯ ಚೇಸವೆ ಎಂಬ ತಮಿಳು ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ದಾಪುಗಾಲಿಟ್ಟ ಸಮಂತಾ ಇಂದು ದಕ್ಷಿಣ ಭಾರತದ ಬಹುಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿದ್ದಾರೆ. ಇತ್ತೀಚೆಗೆ ತೆಲುಗಿನ ಸ್ಟಾರ್ ನಟ ಅಕ್ಕಿನೇನಿ ನಾಗಚೈತನ್ಯ ಜೊತೆ ವಿವಾಹವಾಗಿ ವಿಚ್ಛೇದನ ಪಡೆದಿದ್ದರು. ಸಮಂತಾ ತಮಿಳಿನ ಸ್ಟಾರ್ ನಟರಾದ ತಲಪತಿ ವಿಜಯ್, ಸೂರ್ಯರೊಂದಿಗೆ ಹಲವು ಚಿತ್ರಗಳಲ್ಲಿ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅವರ ನಟನಾ ಕೌಶಲ್ಯದ ಮೂಲಕ ಹಲವಾರು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಪ್ರಸ್ತುತ ಅವರು ಒಂದು ಚಿತ್ರಕ್ಕೆ 3-50 ಕೋಟಿಯಿಂದ 4 ಕೋಟಿಯವರೆಗೆ ಸಂಭಾವನೆ ಪಡೆಯುವ ಮೂಲಕ ಅತ್ಯಂತ ದುಬಾರಿ ಎನಿಸಿಕೊಂಡಿದ್ದಾರೆ. ಪೂಜಾ ಹೆಗ್ಡೆ. ಮೂಲತಃ ಮಂಗಳೂರಿನವರಾದ ಪೂಜಾ ಹೆಗ್ಡೆಯವರು ತೆಲುಗು ಇಂಡಸ್ಟ್ರಿಯ ಟಾಪ್ ನಟಿ. ತೆಲುಗು ಮಾತ್ರವಲ್ಲ, ಕಳೆದ ಕೆಲವು ವರ್ಷಗಳಿಂದ ತಮಿಳು, ಹಿಂದಿ ಸಿನಿಮಾಗಳಲ್ಲಿ ತಮ್ಮ ಮಾರ್ಕೆಟ್ ವ್ಯಾಲ್ಯೂವನ್ನು ಹೊಂದಿದ್ದಾರೆ. ಅಲ್ಲು ಅರ್ಜುನ್ ಅವರ ಧ್ರುವದ ಜಗನ್ನಾಥನ್, ಅಲವೈಕುಂಠಪುರಮುಲ ಎಂಬ ಬ್ಲಾಕ್ಬಸ್ಟರ್ ಚಿತ್ರಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅದಲ್ಲದೆ ಮಹೇಶ್ ಬಾಬು ಅವರ ಮಹರ್ಷಿ ಮುಂತಾದ ಹಲವಾರು ಹಿಟ್ ಚಿತ್ರಗಳಲ್ಲಿ ನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದವರು. ಪೂಜಾ ಹೆಗ್ಡೆಯವರ 2022 ಬಿಡುಗಡೆಗೊಂಡ ರಾಧೇಶ್ಯಾಮ್, ಬೀಸ್ಟ್, ಆಚಾರ್ಯ ಎಂಬ 3 ಸಿನಿಮಾಗಳು ಕೂಡ ದೊಡ್ಡ ಮಟ್ಟದ ಸೋಲನ್ನು ಕಂಡಿದೆ. ಆದ್ದರಿಂದ ಅವರ ಮುಂದಿನ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಪ್ರಸ್ತುತ ಪೂಜಾ ಹೆಗ್ಡೆ ಒಂದು ಚಿತ್ರಕ್ಕೆ 3-50 ಕೋಟಿಯಷ್ಟು ಸಂಭಾವನೆ ಪಡೆಯುತ್ತಾರೆ. ನಂಬರ್ 1, ನಯನತಾರ. ಗೋರಿ ಆಫ್ ಮನಸ್ಸಿನರಿಗೆ ಎಂಬ ಮಲಯಾಳಂ ಚಿತ್ರದ ಮೂಲಕ ಚಲನಚಿತ್ರ ಜೀವನಕ್ಕೆ ಕಾಲಿಟ್ಟ ನಯನತಾರ 20 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ತಮಿಳಿನ ಟಾಪ್ ನಟಿಯಲ್ಲೇ ಒಬ್ಬರಾದ ಅವರು ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ನಯನತಾರ ಪ್ರಸ್ತುತ ದಕ್ಷಿಣ ಭಾರತದ ಬಹುಬೇಡಿಕೆ ನಟಿಯರಾಗಿದ್ದಾರೆ. ಲೇಡಿ ಸೂಪರ್ ಸ್ಟಾರ್ ಎಂದೇ ದಕ್ಷಿಣ ಭಾರತದ ಹೆಸರುವಾಸಿಯಾಗಿದ್ದಾರೆ. ಅವರು ಇತ್ತೀಚೆಗೆ ಖ್ಯಾತ ನಿರ್ದೇಶಕ ವಿಘ್ನೇಶ್ ಶಿವನ್ರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು. ಪ್ರಸ್ತುತ ಅವರು ಒಂದು ಸಿನಿಮಾಗೆ 5-10 ಕೋಟಿಯಷ್ಟು ಸಂಭಾವನೆ ಪಡೆಯುತ್ತಾರೆ. ಇವಿಷ್ಟು ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವ ದಕ್ಷಿಣ ಭಾರತದ ಟಾಪ್ 5 ನಟಿಯರು. ಇಂತಹ ವಿಡಿಯೋಗಳಿಗಾಗಿ ಅಥವಾ ಪ್ರತಿದಿನದ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.